ಆದರೆ ಒಂದು ಎನರ್ಜಿ ಕೊಡುತ್ತೆ, ಕಿಕ್ ಅಂತಾರಲ್ಲ ಆ ತರ ಒಂದು ಹುಮ್ಮಸ್ ಬರುತ್ತೆ. ಆದ್ರೆ ಅದು ಮೈ ಮರೆಸಲ್ಲ, ಬುದ್ಧಿ ಕೆಡಿಸಲ್ಲ, ಅದರಿಂದ ಕುಡಿಬಹುದು. ಮದ್ಯ ಹಾಗಲ್ಲ, ಅದು ಮದವೇ ಬರೆಸುದು. ಏನ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಾಗದ ಹಾಗೆ ಮಾಡುತ್ತೆ. ಈಗ ಅದನ್ನ ಹಾಗೆ ಅಂತ ಹೇಳಿ ತರ್ತಾರೆ, ಅದನ್ನ ಎಷ್ಟು ಹೌದು, ಯಾಕಂದ್ರೆ ಆ ಜಾಗದ ಗುರುತಿಸುವ ಶಕ್ತಿ ಇವತ್ತು ಬಹಳ ಕಮ್ಮಿ. ಇವತ್ತಿಗೂ ತರ್ತಾರೆ, ಬಹಳ ಕಹಿ ಇರುತ್ತಂತೆ. ವರ್ಷಕ್ಕೊಂದ್ಸಲ ಕೇರಳದಲ್ಲಿ ಎಲ್ಲೋ ಯಾರ ಮಾಡ್ತಾರೆ ಅದನ್ನ, ಅವ್ರು ತರಿಸಿ ಅಫ್ಘಾನಿಸ್ತಾನದಿಂದ ತರಿಸ್ತಾರೆ, ಅದಕ್ಕೆ ಕೋಟಿ ಗಟ್ಟಲೆ ಖರ್ಚಾಗುತ್ತಂತೆ. ಹೌದು, ಅಲ್ಲಿ ಬೇರೆ ಲತೆ ಇದೆ, ಅವ್ರು ಇದೇ ಲತೆ ಇದ್ರೆ ದೊಡ್ಡ ಪ್ರಮಾಣದ ಲತೆ ಅಲ್ಲಿ ಇರುತ್ತೆ. ಇಲ್ಲಿ ನಮ್ಗೆ ಭೂಲೋಕಕ್ಕೆ ಏನ್ ಬೇಕೋ ಅದನ್ನ ಇಟ್ಟಿರ್ತಾರೆ. ಪಾರಿಜಾತ ಇಲ್ಲಿ ಇದೆ ಅಲ್ಲಿ ಇದೆ, ಕಲ್ಪವೃಕ್ಷ ಇಲ್ಲಿ ಇದೆ ಅಲ್ಲಿ ಇದೆ, ಆ ಕಲ್ಪವೃಕ್ಷನೇ ಬೇರೆ, ಕಲ್ಪವೃಕ್ಷನೇ ಬೇರೆ. ಅವನ್ ಅನ್ಕೊಳ್ಳಿಲ್ಲ, ಅವನ್ ಅನ್ಕೊಂಡ್ರೆ ಬಿಡ್ತಿದ್ದ. ವಾಲಿ ಆಗಿದ್ದಾಗ ಪಾಪ ಅನ್ನೋದು ಅದಕ್ಕೆ ಶಿಕ್ಷೆ ರಾಮನಿಂದ ಆದ, ಅದಕ್ಕೆ ಪಶ್ಚಾತ್ತಾಪ ಆಯ್ತು. ಅಷ್ಟು ಅಲ್ಲಿ ನರನಾವೇಶ ಇದೆಯಲ್ವ, ಎಲ್ಲ ಸೇರುತ್ತೆ. ಮತ್ತೆ ಲೆಕ್ಕ ಲೆಕ್ಕಾಚಾರ ಚುಕ್ತ ಆಗ್ತಾ ಇದೆ, ಅವ್ನ್ ಮಾಡಿದ್ದು ಸೇವೆ, ಇವ್ ಮಾಡಿದ್ದು ಸೇವೆ, ಅದು ಆ ಕಾಲದಿಂದ ಈ ಕಾಲ. ಆಕ್ಚುಲಿ ಸಜೀವ ಯಾರು ಹೋಗ್ಬಾರ್ದಲ್ವಾ ಎಲ್ಲಿಗೆ, ಸ್ವರ್ಗಕ್ಕೆ? ಅದೇ ನಾನು ಅದಕ್ಕೆ ನಾನು ಹೇಳಿದ್ದು ಲೆವೆಲ್ ಇದೆ ಅಂತಂದ್ರೆ. ನಚಿಕೇತ ಹೋದದ್ದು ತ್ರಿಶಂಕು ಬಿಡೋದೇ ಇಲ್ಲ, ತ್ರಿಶಂಕು ಬಿಡಿದ್ರು ಸ್ವರ್ಗಕ್ಕೆ ದೇವತೆಗಳಿರೋ ಜಾಗಕ್ಕೆ ಹೋಗ್ಬೇಕು ಅಂತ ಬಯಸಿದ್ದ. ಈಗ ಅರ್ಜುನ ಅರ್ಜುನ ಹೋಗ್ತಾ ಇರೋದು ರಾಜವಿವರೆಲ್ಲ ಇದ್ದಾರಲ್ಲ ಆ ಜಾಗಕ್ಕೆ ಹೋಗಿದ್ದಾರೆ. ಮತ್ತೆ ಅರ್ಜುನ ಅಧಿಕಾರಿಯು ಹೌದು, ಅವನ ಅಧಿಕಾರಿ ಅಲ್ಲ, ಅವನ ನೇರ ಅಧಿಕಾರಿ ಆಗಿರಲಿಲ್ಲ ತ್ರಿಶಂಕು. ಅವನೊಂದು ಪಾಪ ತ್ರಿಶಂಕು ಅಂತ ಯಾಕೆ, ವಿಶ್ವಾಮಿತ್ರ ಪುಣ್ಯ ಕೊಡ್ತೀನಿ, ಪುಣ್ಯ ಕೊಡ್ತೇನೆ ಸರಿ, ಆದ್ರೆ ಅವನ ನೂರ ತಪ್ಪಿತ್ತಲ್ವ, ಆ ತಪ್ಪು ಇದ್ದುಕೊಂಡು ಅವನು ಹೋಗುದನ್ನ ನಿರಾಕರಿಸಿದ್ದು ಹೊರತು ಯಾರಿಗೂ ಹೋಗಲೇಬಾರದು ಅಂತ ಹೇಳಲೇ ಇಲ್ಲ. ಸ್ವತಃ ಧರ್ಮರಾಜನೇ ಹೋಗ್ಲಿಲ್ವಾ ಸರೋವರದ ದೇಹ ಬಿಟ್ಟು ಹೋಗೋದ ಅಲ್ಲ, ಒಟ್ಟಂತೂ ಅಲ್ಲಿ ತನಕ ಪ್ರವೇಶ ಮಾಡಿದಾನೆ, ಇವನಿಗೆ ಅಲ್ಲಿಗೆ ಹೋಗ್ಲಿಕ್ಕಾಗಲಿಲ್ಲ ಅಷ್ಟೇ. ಇಂದ್ರ ಇಂದ್ರನ ಅಂಶ ಅಂದ್ರೆ ಇಂದ್ರನೇ ಅಂಶ ಅಂದ್ರೆ ಅವರಲ್ಲಿ ಭೇದ ಇರಲ್ಲ. ಅದೇನು ಅಂದ್ರೆ ಅವರು ಮನುಷ್ಯರಾಗಿದ್ದಾಗ ತಮ್ಮ ಮೂಲ ರೂಪದ ಗುರುತು ನೇರ ಪಕ್ಕ ಸಿಗಲ್ಲ ಅವರಿಗೆ, ಅವನಿಗೆ ಇವನ ಬಗ್ಗೆ ಗೊತ್ತಿರುತ್ತೆ, ಇವನಿಗೆ ಅವನ ಬಗ್ಗೆ ಗೊತ್ತಿರಲಿಲ್ಲ. ಡಬಲ್ ಆಕ್ಟಿಂಗ್. ಮಾಂಸಾದೈ ಮಾಂಸವನ್ನ ಹುರಿದು ಉಪ್ಪಳಿಸಿ ತಿಂದವರಿಗೂ ದುರಾತ್ಮನಿ, ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಕೆಡದನ್ನೇ ಯೋಚನೆ ಮಾಡ್ತಾ ಕೈ ಸಿಕ್ಕಿಕೊಂಡು ಛಾಯ ಅವರಿಗೆ ಅದು ಸಿಕ್ಕಬಡ್ತಾ ಅಂತ ಹೊಟ್ಟೆ ಕಿಚ್ಚು ಪಟ್ಟವರಿಗೂ ಸ್ವರ್ಗ ಸಿಗಲ್ಲ. ಹೀಗೆ ಇಲ್ಲಿ ಇವರೆಲ್ಲ ಬಂದಿದ್ದಾರೆ ಅಂದ್ರೆ ಸತತ್ ದಿವ್ಯಂ ವನಂ ಪಶ್ಯನ್, ಇದೆಲ್ಲ ಬಂದಿದ್ದಾರೆ ಅಂದ್ರೆ ಇವ್ರು ಯಾವ ತಪ್ಪು ಮಾಡದೆ ತುಂಬಾ ಎತ್ತರದಲ್ಲಿದ್ದಾರೆ ಅನ್ನುವ ಮಾತನ್ನು ಹೇಳಿ ಯಾರಿಗೆ ಸಿಗುತ್ತೆ ಅಂತ ಅನ್ನುವ ಮಾತನ್ನು ಹೇಳ್ತಾ ವಿಶ್ವಸ್ಯ ಹಂತ ಸಿಗುದಿಲ್ಲ ಅನ್ನೋದನ್ನ ಅನ್ನೂ ಒಂದ್ ಕಡೆ ಹಿಂದೆ ಇದೇ ಮಾತನ್ನ ಹೇಳಿದ್ದು ಯಾರು ಧರ್ಮರಾಜ ಹೇಳಿದ್ದ. ಅವನು ಹೇಳುವಾಗಲೂ ಅತಿಯಾದ ಆಸೆ ಪಡುವವನು, ವಿಶ್ವಕ್ಕೆ ಅನ್ಯಾಯ ಮಾಡುವವನು, ಮೋಸಗಾರನಾದವನು, ಸಿಕ್ಕಾಪಟ್ಟೆ ಕೋಪ ಮಾಡಿಕೊಳ್ಳುವವನು, ಕಾರಣ ಇಲ್ಲದೆ ಸುಳ್ಳುಗಳನ್ನ ಮೇಲೆ ಸುಳ್ಳು ಹೇಳಿ ಮೋಸ ಮಾಡ್ತಾ ತನ್ನ ಹೊಟ್ಟೆಪಾಡಿಗಾಗಿ ನಡ್ಕೊಳ್ಳುವವನು, ನಾಸ್ತಿಕನಾದವನು, ಇನ್ನೊಬ್ಬರಿಗೆ ಕೈಯತ್ತದವನು, ಮಿತ್ರರಿಗೆ ಅಂದ್ರೆ ದ್ರೋಹ ಮಾಡುವವನು, ಇವ್ರು ಯಾರೂ ಕೂಡ ಈ ಭಗವಂತನ ಅಂದ್ರೆ ಸ್ವರ್ಗದ ದಾರಿಯನ್ನ ಕಾಣುವುದಿಲ್ಲ ಅನ್ನುವ ಮಾತನ್ನು ಹೇಳ್ತಾ ಸ್ತೇನ ಮಧ್ಯಪಶ್ಚೈವ ಭ್ರೂಣ ಗುರುತಲ್ಪಕ, ಭ್ರೂಣವನ್ನು ಹತ್ಯೆ ಮಾಡಿದವನು, ಹಾಗೆ ಮದ್ಯಪ ಮದ್ಯವನ್ನು ಸೇವನೆ ಮಾಡಿದವನು, ಸ್ತೇನ ಕಳ್ಳತನ ಮಾಡಿದವನು, ಗುರುತಲ್ಪಕ ಗುರುಗಳ ಸ್ಥಾನವನ್ನೇ ಅತಿಕ್ರಮಿಸಿದವನು, ಇವನು ಯಾವತ್ತೂ ಕೂಡ ಮೋಕ್ಷ ಸ್ವರ್ಗವನ್ನ ಹೊಂದುವುದಿಲ್ಲ. ಸಂಭಾವಿತಾತ್ಮ ಜಾತ್ಯರ್ಥಂ ನೃಶಂಸ ಪುರುಷಸ್ಯ ನೈತೆ ಲೋಕಾ ಆತ್ಮವಂತಿ ನಿರ್ಲೋಕಾಸ್ತೆ ಧನ್ಯ. ಸ್ವರ್ಗ ಬಿಡಿ, ಯಾವ ಲೋಕವೂ ಅವ್ರಿಗೆ ಸಿಗಲ್ಲ ಒಳ್ಳೇದು ಇದು ಅಂತಲ್ಲ, ಇಲ್ಲೂ ಕೂಡ ಅವರು ಸುಖವಾಗಿ ಬಾಳಿಕ್ಕಾಗುದಿಲ್ಲ. ಮೇನ್ ನೋಟಕ್ಕೆ ಹಾಗೆ ಕಾಣುತ್ತೆ ಸುಖವಾಗಿದ್ದಾರೆ ಅಂತ, ಆದ್ರೆ ಅವರ ಒಳಗುಟ್ಟು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಎಷ್ಟು ಕಷ್ಟದಲ್ಲಿ ಇರ್ತಾರೆ ಅಂತ. ಹೇಳ್ಕೊಳ್ಳಿಕ್ಕೆ ಬಿಲಿಯನೇರು ಟ್ರಿಲಿಯನೇರು ಇರ್ತಾರೆ,
ಆದ್ರೆ ಎಷ್ಟೆಷ್ಟು ಸಮಸ್ಯೆ ಇರುತ್ತೆ, ಒಂದು ಫೋನ್ ರಿಂಗ್ ಆದ್ರೆ ಎದೆಗಡ್ಡೆ ಅಂತ ಇರುತ್ತೆ. ನಿಮಗೆ ಗುರುಗಳ ಸ್ಥಾನ ಅತಿಕ್ರಮಣ ಮಾಡುವುದು ಅಂದ್ರೆ ಎರಡು ಅರ್ಥದಲ್ಲಿ, ಒಂದು ಗುರು ತಲ್ಪ, ಗುರುಗಳು ಹಂಚಿಕೊಂಡ ಹಾಸಿಗೆಯನ್ನು ಹಂಚಿಕೊಳ್ಳುವುದು, ಇನ್ನೊಂದು ಗುರು ಸ್ಥಾನದಲ್ಲಿದ್ದವರನ್ನೇ ಮೋಹಿಸುವುದು. ಇನ್ನೊಂದು ಗುರುಗಳ ಸ್ಥಾನ ಅಂತಂದಾಗ ಅವರಿಂದ ಕಲಿಯುವುದು, ಆಮೇಲೆ ಅವರನ್ನೇ ಆ ಸ್ಥಾನದಿಂದ ಪಲ್ಲಟ ಮಾಡಿಸುವುದು. ಕೆಲವರು ನಮ್ಗೆ ಜೋರು ಹೇಳ್ಕೊಡಿ ಬಂದು ಸೇರ್ಕೋತಾರೆ, ಆಮೇಲೆ ಯಾರ ಹತ್ರ ಕಲ್ತರೂ ಅವರನ್ನೇ ಹೊರಗೆ ಹಾಕ್ಬಿಡ್ತಾರೆ. ಹೀಗೆ ಎಲ್ಲ ಅಂದ್ರೆ ಈ ಮಾತುಗಳನ್ನು ಹೇಳ್ತಾ 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 ಎಷ್ಟು ಚೆನ್ನಾಗಿ ಒಂದು ಅನಲೈಸ್ ಮಾಡಿದ್ರು, ಸ್ವರ್ಗ ಅಂದ್ರೆ ಹೇಗೆ ಸಿಗುತ್ತೆ, ಯಾಕೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ, ಅದು ಸಿಗಬೇಕಾದ್ರೆ ನಮ್ಮಲ್ಲಿ ಇರಬೇಕಾದ ಗುಣ ಯಾವುದು, ಇದೆಲ್ಲವನ್ನ ಅನಲೈಸ್ ಮಾಡ್ತಾ ಹೋದ್ರು. ತತ್ರ ದೇವ ವಿಮಾನಾನಿ ಕಾಮಗಾನಿ ಸಹಸ್ರಶಃ. ಹ್ಯಾಂಡ್ಲೇ ಇಲ್ಲದ ವಿಮಾನಗಳು ಯೋಚನೆ ಮಾಡಿದ್ರೆ ಇಲ್ಲಿಗೆ ಹೋಗ್ಬೇಕು ಅಂದ್ರೆ ತಾನೇ ಹೋಗ್ತಿದ್ದಂತೆ, ಅದರೊಳಗೆ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀವಿ. ಕಾಮಗಾನಿ ಎಲ್ಲೂ ಇಂಜಿನ್ ಇಲ್ಲ, ಡ್ರೈವಿಂಗಿಗೆ ಏನದು ಯಾವ ಗೇರ್ ನಿಂತಾಗು, ಹ್ಯಾಂಡ್ ಬ್ರೇಕು, ಬಟನ್ ಮತ್ತು ಹಾರ್ನ್ ಹಾಕು, ಏನು ಸಮಸ್ಯೆ ಇಲ್ಲ. ಎಲ್ಲರೂ ಯಾರಾದ್ರೂ ಬಂದ್ರೆ ತಾನೇ ನಿಲ್ಲತ್ತೆ, ತಾನೇ ಸಮಯ ಜಾರಿ ಮಾಡ್ಕೊಂಡು ತನ್ನ ಪಾಡಿಗೆ ತಾನು ಹೋಗುತ್ತೆ. ಇಂತಹ ಅಪೂರ್ವವಾದ ಸಾವಿರಾರು ಸಾವಿರ ಅದು ಟ್ರಾಫಿಕ್ ಜಾಮ್ ಇರಲಿಲ್ಲ. ಸಂಸ್ಥಿತಾನಿ ಅಭಿಯಾತಾನಿ ದದರ್ಶ ಅಯುತಶ ಅಯುತಶಸ್ತ ಸಹ. ಅಯುತ ಅಂದ್ರೆ ಹತ್ತು ಸಾವಿರಕ್ಕೂ ಮಿಗಿಲಾದ ಇಂತಹ ಅಪೂರ್ವವಾದ ಒಂದೊಂದು ಓಡಾಡುವ ಊರುಗಳನ್ನು ನೋಡಿದ್ರು. ಆ ಊರು ಇಲ್ಲಿಂದ ಇನ್ನೊಂದು ಕಡೆ ಆ ಊರೇ ಹೋಗುತ್ತೆ, ಬೇಕು ಅಂದ್ರೆ ಅಲ್ಲಿಗೆ ಅವನು ಹೋಗ್ಬೇಕು ಅಂತ ಕಷ್ಟ ಪಡಬೇಕಾಗಿಲ್ಲ. ಇನ್ನೊಂದ್ ಕಡೆ ಬರಬೇಕು ಅಂದ್ರೆ ಇಡೀ ಊರೇ ಅಲ್ಲೇ ಇರುತ್ತೆ. ಇವ್ರ ಅಕ್ಕಪಕ್ಕದ ಊರವರು ಆಗುತ್ತೆ. ಹೌದು, ಸಂಸ್ತೂಯಮಾನೋ ಗಂಧರ್ವೈ ಹಾಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ, ಬಗೆ ಬಗೆಯ ಹೂಗಳನ್ನೆಲ್ಲ ಅಲಂಕಾರ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಗಿ ರಾಜರ್ಷಿಗಳಲ್ಲಿ ಬಹಳ ಮುಖ್ಯವಾಗಿ ದಿಲೀಪನೆ ಮೊದಲಾದವರನ್ನೆಲ್ಲ ನೋಡಿದ. ತುಂಬುರು, ನಾರದ, ಗಂಧರ್ವ, ಹಹಾ, ಕುಲು ಅನ್ನೋ ಅನೇಕ ಗಂಧರ್ವರು ಇವರೆಲ್ಲ ಕಂಡ್ರು. ಅವರನ್ನೆಲ್ಲ ನೋಡಿ ಅವರನ್ನೆಲ್ಲ ಮಾತಾಡಿಸಿ ಕೈ ಮುಗಿದು ಗುರುನಂದನ ತಥೋ ಅಪಶ್ಯತ್ ದೇವರಾಜಂ. ಅಲ್ಲಿಗೆ ಅದರೊಂದಿಗೆ ಶತಕೃತು ಎನಿಸಿದಂತಹ ಇಂದ್ರ ಎದುರಾದ. ಇಂದ್ರ ಎದುರಾದಾಗ ಅವನ ಕೈಯಲ್ಲಿ ಅತ್ಯಂತ ಸುಂದರವಾದ ಒಂದು ದಂಡ ಇತ್ತು. ಅವನಿಗೆ ಹೆಸರು ಪಾಕಶಾಸನ ಅಂತ. ಪಾಕಶಾಸನ ಅಂದ್ರೆ ಭೂಮಿಯಲ್ಲಿ ಬೆಳೆ ಬರುವುದಕ್ಕೆ ಬೇಕಾದ ಮಳೆ ಬೆಳೆ ಇತ್ಯಾದಿಗಳನ್ನೆಲ್ಲ ಕೊಡುವಂತಹ ಶಕ್ತಿ. ಯಾಕೆಂದ್ರೆ ಅವನ ಕೈ ಕೆಳಗೆ ಪರ್ಜನ್ಯ, ಅವನ ಕೈ ಕೆಳಗೆ ಸೂರ್ಯ, ಅವನ ಕೈ ಕೆಳಗೆ ಎಲ್ಲವೂ ಇರುವುದಾದ್ರಿಂದಾಗಿ ಇವರನ್ನೆಲ್ಲ ಒಂದು ಮಿಕ್ಸ್ ಮಾಡಿ ಕೃಷಿ ಯಾವ ರೀತಿ ಆಗಬೇಕು ಅಂತ ಪಾಕ ಬರೆಸುವನಾದ್ರಿಂದಾಗಿ ಅವನಿಗೆ ಪಾಕಶಾಸನ. ಇನ್ನೊಬ್ಬ ಪಾಕ ಅಂತ ಒಬ್ಬ ರಾಕ್ಷಸ ಇದ್ದ, ಅವನನ್ನ ಶಾಸನ ಮಾಡಿದ್ದಾದ್ರಿಂದಾಗಿ ಅವನಿಗೆ ಪಾಕಶಾಸನ ಅಂತ ಹೆಸರಿದೆ. ಹೀಗೆ ತಥೋಭಿಗಮ್ಯ ಕೌಂತೇಯ ಶಿರಸ ಅಭ್ಯಗಮತ್ ಬಲಿ ಸಚೈನಂ ವೃತ್ತ ಪೀನಾಭ್ಯ ಬಾಹುಭ್ಯ ಪ್ರತ್ಯಗತ. ಬಂದವನೇ ಜೋರಾಗಿ ತನ್ನ ಉರುಟಾದ ತೋಳಿನಿಂದ ಬಿಗಿದ ಬಿಗಿಯಾಗಿ ಅವನನ್ನು ಅಪ್ಪಿಕೊಂಡ. ಚಕ್ರ ಅರ್ಜುನನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಅಪ್ಪಿಕೊಂಡಾಗ ನಮ್ಗೆ ಸಿನಿಮಾಗಳಲ್ಲಿ ಇವನನ್ನು ತೋರಿಸುವಾಗ ಅವನ ಮುಖ ಕಾಣಲ್ಲ, ಅವನನ್ನು ತೋರಿಸಾಗ ಇವನ ಮುಖ ಕಾಣಲ್ಲ. ಇಬ್ರು ಪರಸ್ಪರ ಮುಖ ನೋಡಿಕೊಂಡು ನಗು ಹೋಗ್ತಿದೆ ಒಂದೇ ಶಾರ್ಟ್ ಅಲ್ಲಿ. ಮೂರ್ತಿ ಚೈನ ಉಪಾಧ್ಯಾಯ, ಅವನ ನೆತ್ತಿಯನ್ನು ಮೂಸಿದಂತೆ ದೇವೇಂದ್ರ. ಅಂಕ ಮಾರೋಪಯಾಮಾಸ, ತನ್ನ ತೊಡೆ ಮೇಲೆ ಕೂರಿಸಿಕೊಂಡ. ಪ್ರಶ್ರಯ ವನ ತಂತದ, ಅವನು ತುಂಬಾ ನಾಚಿಕೆ ಪಟ್ಟಿದ್ದ ಅರ್ಜುನ. ಅಂದ್ರೆ ಕರೆಸಿಕೊಂಡು ಅಷ್ಟು ಪ್ರೀತಿಯಿಂದ ಮಾತಾಡಿಸಿ ಅವನನ್ನ ಆತಿಥ್ಯ ಮಾಡಿದ್ದು ತುಂಬಾ ಸಂತೋಷ ಆಯ್ತು ಅವನಿಗೆ. ಏಕಾಸನೋಪವಿಷ್ಟೌತವು, ಕೊನೆಗೆ ಅವನನ್ನ ತನ್ನ ತೊಡೆಯಿಂದ ಇಳಿಸಿ ತಾನು ಕೂತ ಸಿಂಹಾಸನದಲ್ಲಿ ಅರ್ಧ ಕೂಡಿಸಿದ. ಅರ್ಧ ಸಿಂಹಾಸನ ಕೊಟ್ಟು ಇಬ್ಬರು ಒಟ್ಟಿಗೆ ಒಂದೇ ಸಭೆಯಲ್ಲಿ ಒಂದೇ ಜೀವ ಎರಡು ಶರೀರದಲ್ಲಿ ನಿಂತಂತೆ ಕಾಣಿಸಿತು. ಇದ್ದದ್ದೇ ಅದು ಸೂರ್ಯ ಚಂದ್ರಮಸವು, ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರ ಒಟ್ಟಿಗೆ ಕೂತ್ರೆ ಹೇಗಿರುತ್ತೆ ಹಾಗೆ ಕಾಣ್ತಾ ಇದೆ. ಅಂದ್ರೆ ನಾನು ಸೂಚನೆ ಕೊಟ್ಟರು ಮೂಲ ರೂಪ ಸೂರ್ಯ ತರ ಇರುತ್ತೆ, ಅದರ ಆವೇಶದಿಂದ ಅಂದ್ರೆ ಅಂಶದಿಂದ ಕೂಡಿದ್ಯಾವಂತೂ ಕೂಡ ಚಂದ್ರನ ತರ ಇನ್ನೊಂದರ ಪ್ರಭಾವದಿಂದ ಬೆಳಗ್ತಾ ಇರುತ್ತೆ, ಅಥವಾ ಅದು ಸ್ವಲ್ಪ ಶಕ್ತಿಯನ್ನು ತೋರುವುದರಲ್ಲಿ ಕಮ್ಮಿ ಇರುತ್ತೆ ಅನ್ನೋದನ್ನ ತೋರಿಸಿದ್ರು. ಹೀಗೆ
ಅಲ್ಲಿ ಅವನನ್ನು ಕೂಡಿಸಿಕೊಂಡು ಘೃತಾಚಿ ಮೇನಕಾ ರಂಭೆ ಪೂರ್ವಚಿತ್ತಿ ಸ್ವಯಂಪ್ರಭಾ ಉರ್ವಶಿ ವಿಶ್ವಕೇಶಿ ದಂಡಗೌರಿ ವರೂಥಿನಿ ಗೋಪಾಲಿ ಸಹಜನ್ಮ ನೂರಾರು ಹೆಸರಿದೆ ಅವರೆಲ್ಲರೂ ಕೂಡ ಇವನಿಗೋಸ್ಕರ ಖುಷಿಪಟ್ಟು ಕುಣಿಲಿಕ್ಕೆ ಶುರು ಮಾಡಿದ್ರು ಖುಷಿ ಪಡಿಸಬೇಕು ಅಂತ ನನ್ನೃತುಶ್ಚ ತತ್ರ ತತ್ರ ಶುಚಿಸ್ಮಿತ ಎಲ್ಲರದ್ದು ಒಂದು ಕಾಮನ್ ಶುಚಿಸ್ಮಿತ ಪ್ರಕಾಶವಿರುವ ನಗೆ ಅಂತಹ ಚಂದದ ಏನದು ಡೆಂಟೋಮಿಂಟ್ ಆರ್ಬಿಟ್ ಆರ್ಬಿಟ್ ಚಿತ್ತ ಪ್ರಮಥನೇನ ಯುಕ್ತ ಒಬ್ಬೊಬ್ಬರು ಕೊಡುವ ಚಿತ್ತ ಪ್ರಮಥನ ಬುದ್ಧಿಯನ್ನು ಪೂರ್ತಿ ಹೋಶ್ ಹುಡುಗಯ ಅಂತ ಮಾಡ್ತಾ ಇದ್ದರು ಗೃಹೀತಾಸ್ತ್ರೇ ಗೃಹೀತಾಸ್ತ್ರಸ್ತು ಕೌಂತೆಯ ಭ್ರಾತೃನ್ ಸಸ್ಮಾರ ಪಾಂಡವ ಇವರದಿಷ್ಟೆಲ್ಲ ಸಂತೋಷದ ಏವಂ ಸಂಪೂಜಿತ ಜಿಷ್ಣು ಉವಾಸ ಭವನೇ ಪಿತು ತನ್ನ ಶಕ್ರರಾಜನ ಮನೆಯಲ್ಲಿ ಅವನಿಗೆ ವಾಸಕ್ಕೆ ಜಾಗ ಮಾಡಿಕೊಟ್ರು ಎಲ್ಲಾ ತರದ ಆತಿಥ್ಯಗಳು ಅವನು ಕೂದಲಿಗೆ ಕೇಳಿದ್ದು ಯೋಚಿಸಿದ್ದು ಎಲ್ಲವೂ ಅಲ್ಲಿಗೆ ಬಂದು ಬಿಡ್ತಾ ಇತ್ತು ಅದನ್ನೆಲ್ಲ ತಿಂದ ಕುಡ್ದ ಸಂತೋಷವಾಗಿ ಕಾಲ ಕಳೆದ ಅಷ್ಟು ಆಗುವಾಗ ಅವನ ಮನಸ್ಸು ತನ್ನ ತಮ್ಮಂದಿರನ್ನ ಕಾಡಿನಲ್ಲಿ ಅಂದ್ರೆ ಅವನಿಗೆ ಯೋಚನೆ ನಾನು ಸುಖವಾಗೆಲ್ಲ ಕಾಲ ಕಳೀತಾ ಇದ್ದೇನೆ ನಮ್ಮ ಅಣ್ಣಂದ್ರು ದ್ರೌಪದಿ ಎಲ್ಲ ಏನ್ ಮಾಡ್ತಿರಬಹುದು ಅಂತ ಯೋಚಿಸಿ ಭ್ರಾತೃನ್ ಸಸ್ಮಾರ ಪಾಂಡವ ತನ್ನ ತಮ್ಮಂದಿರನ್ನ ಅಣ್ಣಂದಿರನ್ನ ಎಲ್ಲರನ್ನೂ ಸ್ಮರಿಸಿದ ಪುರಂದರ ನಿಯೋಗಾಚ ಪಂಚಾಬ್ಧಂ ಪಂಚಾಬ್ಧಾನ್ ಅವಸತ್ಸುಖಿ 5 ವರ್ಷ ಅಲ್ಲೇ ಕಳಿಬೇಕಾಯ್ತು ಅವನು ಇಲ್ಲಿಂದ ಹೋದವನು 5 ವರ್ಷ ಅಲ್ಲೇ ಕಳೆದ ಕಲಿಯು ಅಲ್ಲಿ ಸುಮ್ಮನೆ ಕಾಲ ಕಳಿಲಿಲ್ಲ ಕೃತಾಸ್ತ್ರಂ ಆ ಅಸ್ತ್ರಗಳ ಬೇರೆ ಬೇರೆ ಪ್ರಯೋಗಗಳು ಇತ್ಯಾದಿಗಳನ್ನೆಲ್ಲ ಅಲ್ಲಿ ಹೆಚ್ಚು ಮಾಡ್ತಾ ನೃತ್ಯಂ ಗೀತಂಚ ಕೌಂತೇಯ ಚಿತ್ರಸೇನಾ ನೃತ್ಯವನ್ನು ಗೀತವನ್ನು ವಾದಿತ್ರವನ್ನು ಅದು ನೃಲೋಕೆ ಎನ್ನ ವಿದ್ಯತೆ ಭೂಲೋಕದಲ್ಲಿ ಇಂಥ ಡ್ಯಾನ್ಸ್ ಇಲ್ಲೇ ಇಲ್ಲ ಅಂತಹ ಅಪರೂಪದ ನೃತ್ಯ ಶೈಲಿಯನ್ನ ಅಪರೂಪದ ವಾದಿತ್ರಗಳ ಪ್ರಯೋಗಗಳನ್ನ ಚಿತ್ರಸೇನ ಅನ್ನುವಂತಹ ಗಂಧರ್ವನಿಂದ ಇಂದ್ರ ಅವನಿಗೆ ಕಲಿಸಿದ ಅಂದ್ರೆ ಅವನನ್ನ ನೋಡ್ತಾ ಇದ್ದ ಅರ್ಜಯಸ್ವ ಇದನ್ನು ಕಲಿತು ಬಿಡು ಅಂತ ಹೇಳಿದ ಸಮಯ ಸಿಕ್ಕಿದಾಗ ಏನೇನ್ ಕಲಿಲಿಕ್ಕಾಗುತ್ತೆ ಎಲ್ಲ ಕಲಿತು ಬಿಡಬೇಕು ಅದ್ ಯಾವಾಗ ಉಪಯೋಗ ಆಗುತ್ತೆ ಗೊತ್ತಿಲ್ಲ ಕೊನೆಗೆ ಒಂದು ದಿವಸ ನಾವು ಒಂದು ಸ್ವಲ್ಪ ದಿವಸ ಭೀಮಸೇನ್ ಜೋಶಿ ಅವ್ರ ಮನೇಲಿ ಇದ್ವಿ ಒಂದು ಸ್ವಲ್ಪ ದಿವಸ ನಡಪರಾಜ ಮಹಾನ್ ಮನೇಲಿ ಇದ್ವಿ ಅಂತ ಹೇಳ್ಕೊಳ್ಲಿಕ್ಕೆ ಆಗುತ್ತೆ ಹೀಗೆ ಎಲ್ಲಾ ತರದ ಸಖಾಯಂ ಪ್ರದದ ಔಜಾಸ್ಯ ಅವನು ಎಷ್ಟಾಗಿ ಬಿಟ್ಟ ಅಂದ್ರೆ ತುಂಬಾ ಆತ್ಮೀಯನಾಗಿ ಬಿಟ್ಟ ಚಿತ್ರಸೇನ ಯಾಕಂದ್ರೆ ಕಲಿಸುವಾಗ ಗುರುವಾಗಿದ್ರು ಕೂಡ ಸಖಾಯ ತುಂಬಾ ಅತ್ಯಂತ ಆತ್ಮೀಯನಾದ ಗೆಳೆಯನಾಗಿಬಿಟ್ಟ ಗೀತವಾದಿತ್ರ ನೃತ್ಯಾದಿ ಭೂಯ ಏವಾದಿದೇಶ ತಥಾಪಿ ನಾಲಭಚ್ಛರ್ಮ ತರಸ್ವಿ ದ್ಯೂತಕಾರಿತಂ ಆದ್ರೆ ಅವನ ಒಳಗಿನ ಕೆಚ್ಚು ಮಾತ್ರ ಇಷ್ಟೆಲ್ಲ ಅವನಿಗೆ ಮೈ ಮರೆಯುವಷ್ಟು ಅವಕಾಶ ಇದ್ರೂ ಕೂಡ ತಾವು ದ್ಯೂತದಲ್ಲಿ ಸೋತು ಆದ ಅನ್ಯಾಯದ ನೋವಿನ ನೆನಪು ಮಾತ್ರ ಅವನಲ್ಲಿ ಯಾವತ್ತೂ ಕಿಂಚಿತ್ತು ಕಡಿಮೆ ಆಗಲಿಲ್ಲ ನೆನಪಿತ್ತು ಅದು ದ್ಯೂತಕಾರಿತಂ ದ್ಯೂತದಿಂದ ಉಂಟಾದ ತನ್ನ ಅಣ್ಣಂದಿರಿಗೆ ಅನ್ಯಾಯದಿಂದ ಮನೆಯಿಂದ ಹೊರಗೆ ಹಾಕಿದ ಈ ಯೋಚನೆ ಅವನನ್ನ ಮರೀಲಿಲ್ಲ ದುಶಾಸನ ವಧಾಮರ್ಷಿ ಶಕುನೆ ಸೌವರಸ್ಯ ಚ ತತಸ್ತೇನ ತುಲಾಂ ಪ್ರೀತಿಂ ಉಪಾಗಮ್ಯ ಕ್ವಚಿತ್ ಕ್ವಚಿತ್ ಗಾಂಧರ್ವಂ ಅತುಲಂ ನೃತ್ಯಂ ವಾದಿತ್ರಂ ಚೋಪಲಬ್ಧವಾನ್ ಇದರೆಲ್ಲ ನೆನಪಿನ ಮಧ್ಯದಲ್ಲೂ ಇದೆಲ್ಲ ಅವನಿಗೆ ಒಂದು ಸ್ವಲ್ಪ ಆಗಾಗ ಆ ಕೋಪವನ್ನ ತಣಿಸುವ ಹಾಗೆ ವಾದಿತ್ರ ಅಂತಂದ್ರೆ ವಾದ್ಯಗಳು ಬೇರೆ ಬೇರೆ ತರದ ವಾದ್ಯಗಳನ್ನೆಲ್ಲ ಕಲಿತ ಸಶಿಕ್ಷಿತೋ ನೃತ್ಯ ಗುಣಾನ್ ಅನೇಕಾನ್ ಅನೇಕ ತರದ ನೃತ್ಯ ಗುಣಗಳನ್ನ ಅಭ್ಯಾಸ ಮಾಡಿದ ಹೊಸತ್ತು ಏನ್ ಯಾರು ಮಾಡಿದ್ರೂ ಅದನ್ನ ಗುರುತಿಸುವಷ್ಟು ಶಕ್ತಿಯು ಅವನಿಗೆ ಬಂತು ವಾದಿತ್ರಗಳ ಬಳಕೆ ಗೀತೆಗಳ ಬಳಕೆ ಅದರ ಅರ್ಥ ಗುಣ ಗೀತೆಯನ್ನು ಕಲಿಯುವಾಗ ಸುಮ್ಮನೆ ಹಾಡು ಅಂತ ಹೇಳಿ ಓ ಅಂತ ಉದುರುದಲ್ಲ ಅದಕ್ಕೆ ಅದರ ಭಾವನೆ ಹೇಗೆ ತುಂಬಬೇಕು ಅನ್ನೋದನ್ನು ಕೂಡ ಮನಸ್ಸಿನಲ್ಲಿಟ್ಟು ಕಲ್ತ ಹೀಗೆ ಇಷ್ಟ ಆಗುವಾಗಲೂ ಭ್ರಾತೃ ಅಸ್ಮರದ್ ಮಾತರಂ ಚೈವ ಕುಂತಿ ತನ್ನ ತಾಯಿಯನ್ನ ತನ್ನ ದ್ರೌಪದಿಯನ್ನು ತನ್ನ ಅಣ್ಣಂದಿರು ತಮ್ಮಂದಿರನ್ನು ಕೂಡ ಎಲ್ಲರನ್ನು ನೆನೆದ ಹೀಗೆ ನೆನೆದಾದ ಮೇಲೆ ಒಂದು ಸರ್ತಿ ಕದಾಚಿತ್ ಚಿತ್ರಸೇನ ನಂತರ ಅವನು ನಿತ್ಯ ನೃತ್ಯದ ಕಾರ್ಯಕ್ರಮಗಳನ್ನು ನಡೀತಾ ಇದ್ದಲ್ವ ಒಂದು ದಿವಸ ನೃತ್ಯದ ದೊಡ್ಡ ಪ್ರೋಗ್ರಾಂ ನಡೆಯುವಾಗ ಉರ್ವಶಿ ಮೊದಲಾದವರೆಲ್ಲ ನೃತ್ಯ ಮಾಡ್ತಾ ಇರಬೇಕಾದ್ರೆ ಏನ್ ಯಾರಿಗೆ ಯಾವ ಶಾಸ್ತ್ರದಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಅಂತದ್ದು ಏನಾದ್ರೂ ಚೂರು ಸಿಕ್ಕಿದ್ರೆ ಅಬ್ಸರ್ವ್ ಮಾಡೋದು ಜಾಸ್ತಿ ಅವನು ಅಬ್ಸರ್ವ್ ಮಾಡ್ತಾ ಇದ್ದ ಅಬ್ಸರ್ವ್ ಮಾಡ್ತಾ ಇದ್ದಾಗ ಚಿತ್ರಸೇನನ್ನು ಕರೆದು ದೇವೇಂದ್ರ ಹೇಳ್ದ ತುಂಬಾ ಅಬ್ಸರ್ವ್ ಮಾಡಿದ್ದೇನೆ
ಉರ್ವಶಿಯನ್ನ ಗಮನಿಸ್ತಾ ಇದ್ದಾನೆ. ಬಹುಶಃ ಅವನಿಗೆ ಇಲ್ಲಿ ಇದ್ದ ಮೇಲೆ ಇಲ್ಲಿಯ ಎಲ್ಲ ಭೋಗಗಳಂತೆ ಅಪ್ಸರೆಯರನ್ನು ಕೂಡ ತನ್ನ ಬದುಕಿನಲ್ಲಿ ತಂದ್ಕೊಳ್ಬೇಕು ಅಂತ ಬಹುಶಃ ಆಸೆ ಇದೆ ಕಾಣುತ್ತೆ. ಸಕ್ತ ಮನಸ್ಸು ಅವನಿಗೆ ಆಕರ್ಷಿತವಾಗಿದೆ. ಹಾಗಾಗಿ ವಿಜ್ಞಾನ ಗಂಧರ್ವ ರಾಜ ಗಚ್ಚಾದ್ಯ ಪ್ರಹಿತೋ ಅಪ್ಸರಸಾಂ ವರಾಂ, ಅವಳನ್ನು ಹೋಗಿ ಹೇಳು ಉರ್ವಶಿಗೆ ಹೀಗೆ ಫಲ್ಗುನನ್ನು ಉಪಾತಿಷ್ಠದು, ಫಲ್ಗುನನ್ನ ಬಳಿಗೆ ಹೋಗಿ ಅವನು ಬೇಕು ತರಿಸಿದ ಎಲ್ಲ ಸೇವೆಗಳನ್ನು ಕೊಡುವುದಕ್ಕೆ ಅವಳು ಸಿದ್ಧಲಾಗಿರಲಿಕ್ಕೆ ಹೇಳು. ತಥಾತ್ವಯ ವಿಧಾತವ್ಯಂ ಸ್ತ್ರೀ ಸಂಸರ್ಗ ವಿಶಾರದ, ಯಾರು ಯಾವುದನ್ನು ಬಯಸ್ತಾರೆ ಅಂತ ಚೆನ್ನಾಗಿ ಅರಿತವನು ನೀನು, ಹಾಗಾಗಿ ಅವಳಿಗೆ ಏನು ಹೇಳಬೇಕು ಅದನ್ನು ಹೇಳಿ ಕಳುಹಿಸು ಅಂತ ಹೀಗೆ ದೇವರಾಜ ಹೇಳಿದ್ರೆ, ದೇವರಾಜನೇ ಅಲ್ಲ ಇಲ್ಲಿ ಇರುವುದು, ಅರ್ಜುನನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಲ್ಲ, ಹಾಗಿದ್ರೆ ಯಾಕೆ ಹೇಳದ ಅಷ್ಟೇ. ಅದು ಮುಂದಿನ ಘಟನೆಗೆ ಒಂದು ಪೂರಕವಾದ ಅಂಶ ಅಲ್ಲಿಂದ ಬರಬೇಕಿತ್ತು. ಅದಕ್ಕೋಸ್ಕರ ಎರಡು ವಿಷಯ, ಒಂದು ಅರ್ಜುನನಲ್ಲಿರುವ ಶುದ್ಧತೆ, ಎರಡನೇದು ಅರ್ಜುನನಿಗೆ ಬೇಕಾದ ಒಂದು ಅನುಕೂಲತೆ, ಇದೆರಡು ನಡೀಬೇಕಿತ್ತು. ಅದಕ್ಕೋಸ್ಕರ ಶಕ್ರ ಈ ಮಾತನ್ನು ಹೇಳಿ ಕರುಣಿಸಿದ. ತವ ಶಕ್ರಾಭ್ಯನುಜ್ಞಾತ ಪಾದಾವತ್ಯ ಪ್ರಬದ್ಯತಾನ್ ತದೇವನ್ ಕುರು ಕಲ್ಯಾಣಿ ಪ್ರಪನ್ನಸ್ವಾಂ ಧನಂಜಯ. ಧನಂಜಯ ನಿನ್ನನ್ನು ಇವತ್ತು ಎಲೈಕದ ಎಲೆ ಬಿಡದ ಕಣ್ಣಿನಿಂದಲೇ ನಿನ್ನನ್ನು ನೋಡಿ ನೋಡಿ ನುಂಗಿ ಕುಡಿದು ಬಿಟ್ಟಿದ್ದಾನೆ ನಿನ್ನನ್ನ. ಅವನ ಸೇವೆಯನ್ನು ಮಾಡಿ ಅವನಿಗೆ ಸಂತೋಷ ಪಡಿಸು, ಇದು ದೇವರಾಜನ ಆಜ್ಞೆ ಅಂತ ಹೇಳಿದ ತಕ್ಷಣವೇ ಒಂದಿಷ್ಟು ಹೊಗಳುತ್ತಾನೆ ಅಲ್ಲ ಅರ್ಜುನನನ್ನು. ತುಂಬಾ ಚೆನ್ನಾಗಿದೆ, ಅವನು ಎಂಥವರು ಅಂತ ಹೇಳಲಿಕ್ಕೆ ಏನೇನು ಮಾಡಿದ್ದಾನೆ ಹಿಂದೆಲ್ಲ ಎಷ್ಟೆಲ್ಲ ಇದು. ಇದೆಲ್ಲ ಯಾಕೆ ಬರುತ್ತೆ ಅಂದ್ರೆ, ಎಲ್ಲೋ ಒಂದು ಹಿಂದೆ ಹೇಳಿದ ಘಟನೆಯ ಭಾಗವನ್ನು ಯಾರಾದ್ರೂ ಕತ್ತರಿಸಿ ತೆಗೆದ್ರೆ ಇನ್ನೊಂದು ಕಡೆ ಈ ಘಟನೆಯಲ್ಲಿ ಉಲ್ಲೇಖ ಇರುತ್ತೆ. ಯಾವ್ದಾದ್ರೂ ಕೆಲಸದಲ್ಲಿ ಏನಾಗುತ್ತೆ, ನಮ್ಗೆ ಈ ಘಟನೆ ಇಷ್ಟ ಇಲ್ಲ ಅಂತ ಹೇಳಿ ಆ ಭಾಗವನ್ನು ಕತ್ತರಿಸಿ ಬಿಡಿಸ್ತಾರೆ ಅಥವಾ ಅದೊಂಚೂರು ಬದಲಾಯಿಸ್ತಾರೆ. ಆದ್ರೆ ಅದು ಇನ್ನೊಂದು ಸರ್ತಿ ಇನ್ನೆಲ್ಲೋ ಯಾರನ್ನೂ ತೋರಿಸುವ ಪರಿಚಯ ಮಾಡಿಕೊಳ್ಳುವಾಗ ಮತ್ತೊಮ್ಮೆ ಅದರ ಉಲ್ಲೇಖ ಇರುತ್ತೆ. ನಾವು ಇದನ್ನು ನೆನ್ಪಿಟ್ಟುಕೊಂಡು ಹಿಂದಿನ ಘಟನೆಗಳೆಲ್ಲ ಇದೆಲ್ಲ ಆಗಿದೆ ಅಂತ ಯೋಚನೆ ಮಾಡಿದ್ರೆ ಆ ಕಥೆಯನ್ನು ತಿದ್ದಲಿಕ್ಕಾಗುತ್ತೆ, ಅಥವಾ ಈ ಕಥೆಯಲ್ಲಿ ಏನಾದ್ರೂ ತಿದ್ದಿದ್ರೆ ಆ ಕಥೆಯನ್ನು ಇಲ್ಲಿ ಸರಿ ಮಾಡ್ಕೊಳ್ಳಿಕ್ಕಾಗುತ್ತೆ. ಅಂದ್ರೆ ಇದು ಒಂದ್ಸಲ ಅಲ್ಲ, ಇದು ಮತ್ತೆ ರಿಪೀಟ್ ಆಗಿ ಇನ್ನೆಲ್ಲ ಒಂದು ನಾಲ್ಕೈದು ಕಡೆ ಬರುತ್ತೆ. ಇದೆಲ್ಲದರ ಉದ್ದೇಶ ಏನಂದ್ರೆ ಹೇಳದೆ ಯಾವುದೋ ಒಂದು ಉಳಿದುದನ್ನ ಇಲ್ಲಿ ಹೇಳಿರ್ತಾರೆ ಯಾವುದೋ ಒಂದು ಸಂಗತಿಯನ್ನ, ಅಥವಾ ಆ ಕಥೆಯಲ್ಲಿ ಅಲ್ಲಿ ಬಂದಾಗ ಸಂಗತಿ ಅದನ್ನ ಯಾರ ಬಾಯಿಂದ ಹೇಳಿರ್ತಾರೆ ಅದು ಅವನ ದೃಷ್ಟಿಯಾಗಿರುತ್ತೆ. ಇಲ್ಲಿ ಚಿತ್ರಸೇನ ಅತ್ಯಂತ ಆತ್ಮೀಯನಾಗಿದ್ದು ನಿಜವಾಗಿ ನಡೆದದ್ದೇನು ಅಂತ ಹೇಳಬಹುದು. ಇದನ್ನೇ ದರ್ಶನ ಭಾಷೆ, ಸಮಾಧಿ ಭಾಷೆ, ಗುಹ್ಯ ಭಾಷೆ ಅಂತ ಹೇಳಲಿಕ್ಕೆ ಬೇರೆ ಬೇರೆ ಉದಾಹರಣೆಗಳನ್ನು ಕೊಡುವುದು. ಅಂದ್ರೆ ಕಂಡದ್ದನ್ನು ಕಂಡ ಹಾಗೆ ಹೇಳಿದವರು ಕೆಲವರು, ಇದ್ದದನ್ನು ಇದ್ದ ಹಾಗೆ ಹೇಳಿದವರು ಕೆಲವರು, ಇದ್ದದ್ದು ಅರ್ಥ ಆಗದಂತೆ ಹೇಳುವವರು ಕೆಲವರು. ಅಂದ್ರೆ ಆ ಪರಿಸ್ಥಿತಿ ನೋಡಿಕೊಂಡು ಒಬ್ಬರಿಗೆ ಅರ್ಥ ಆಗಬೇಕು, ಇನ್ನೊಬ್ಬರಿಗೆ ಅರ್ಥ ಆಗ್ತಾರೆ, ಅಥವಾ ಯಾರಿಗೆ ಹೇಳ್ತಾದ್ರೆ ಅವ್ರಿಗೆ ಮಾತ್ರ ಅರ್ಥ ಆಗಬೇಕಾಗುತ್ತೆ, ಅದನ್ನು ಮುಂದೆ ಯಾರು ಕೇಳ್ತಾರೋ ಅವ್ರಿಗೆ ಏನು ಗೊತ್ತಾಗಬಾರದು. ಈ ರೀತಿಯ ಭಾಷೆಗಳನ್ನು ಬಳಸುವುದಕ್ಕೋಸ್ಕರ ಇಂತಹ ಪ್ರಸಂಗಗಳನ್ನ ನಾವು ನೋಡಬಹುದು. ಅವನು ಗುರು ಶುಶ್ರೂಷೆ ಹೇಗೆ ಮಾಡಿದ, ಎಲ್ಲಿ ಅಧ್ಯಯನ ಮಾಡಿದ, ಬ್ರಹ್ಮಚರ್ಯವನ್ನು ಹೇಗೆ ಪಾಲಿಸಿದ್ದ, ಪ್ರಸರಣದಲ್ಲಿ ಅವನು ಯಾವ ರೀತಿ ಅಸ್ತ್ರಗಳನ್ನು ಪಡೆದ, ಅವನು ತನ್ನ ಅಣ್ಣಂದಿರ ಜೊತೆಗೆ ಯಾವ ತರದ ಸಂಬಂಧವನ್ನು ಇಟ್ಟುಕೊಂಡಿದ್ದಾನೆ, ಯಾವ ರೀತಿ ಅವನ ಗುಣಗಳಿವೆ, ಅವನು ತನ್ನ ಹತ್ತಿರ ಯಾರೆಲ್ಲ ರಕ್ಷಣೆಗೆ ಬಂದ್ರೆ ಹೇಗೆ ಅತ್ಯಂತ ತನ್ನ ಪ್ರಾಣವನ್ನಾದರೂ ತೆತ್ತವರನ್ನ ರಕ್ಷಿಸುತ್ತೇನೆ ಅಂತನ್ನುವ ಒಂದು ನಿಷ್ಠೆಯನ್ನು ಇಟ್ಟುಕೊಂಡಿದ್ದಾನೆ. ಇದೆಲ್ಲವನ್ನು ಹೇಳ್ತಾನೆ ಯಾರು, ಚಿತ್ರಸೇನ ಉರ್ವಶಿಯ ಬಳಿ. ಅವಳ ಮನಸ್ಸು ತುಂಬಾ ಖುಷಿಯಾಗುತ್ತೆ. ಯತ್ವಸ್ಯ ಕಥಿತ ಸತ್ಯ ಗುಣೋದ್ದೇಶ ಸ್ವಯಾನಖ ತಂ ಶ್ರುತ್ವಾನ್ಯಂ ಪ್ರಿಯಂ ನಾರಿ ವೃಣುಯಾ ಕಿಮತೋರ್ಜುನ. ಅವಳು ಹೇಳ್ತಾಳೆ, ನೀನು ಹೇಳಿದ ಎಲ್ಲ ಮಾತುಗಳು ಕೂಡ ನನ್ನ ಗಮನಕ್ಕೆ ಬಂತು, ನಾನು ಖಂಡಿತ ನೀನು ಹೇಳಿದ ಮಾತನ್ನ ಒಪ್ಪಿಕೊಳ್ತೇನೆ, ನನಗೂ ಮನಸ್ಸಿನಲ್ಲಿ ಇತ್ತು, ನೀನು ಅದಕ್ಕೊಂದು ದಾರಿ ಹಾಕಿಕೊಟ್ಟೆ. ಅರ್ಜುನನಂತಹ ಹಿರಿಯನನ್ನ ಯಾರು ತಾನೇ ಸೇವೆ ಮಾಡಲಿಕ್ಕೆ ಬಯಸುವುದಿಲ್ಲ, ಇದು ನನ್ನ ಬದುಕಿಗೆ ಸಿಕ್ಕಿದ ಒಂದು ಭಾಗ್ಯ ಅಂತ ಭಾವಿಸ್ತೇನೆ ಅಂತ ಹೇಳಿ ನೀನು ಹೊರಡು, ನಾನು ಅವನನ್ನ ಹೇಗೆ ಸಂತೋಷ ಪಡಿಸಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ಅವನನ್ನು ಕಳುಹಿಸಿಕೊಡ್ತಾನೆ. ಶುಚಿಸ್ಮಿತಳಾದಂತಹ ಊರ್ವಶಿ ತಾನು ಚೆನ್ನಾಗಿ ಸ್ನಾನಾಲಂಕಾರಗಳನ್ನು ಮಾಡಿಕೊಂಡು ಒಳ್ಳೆಯ ಗಂಧಮಾಲ್ಯಗಳನ್ನ ತೊಟ್ಟುಕೊಂಡು ಯಾವ ತರದ ಅತ್ತರು ಪರಿಮಳದ ದ್ರವ್ಯಗಳನ್ನು ಬಳಸಿಕೊಂಡ್ರೆ ಮನಸ್ಸು ಬಹಳ ಸಂತೋಷಗೊಳ್ಳುತ್ತೆ, ಚಿತ್ತ ಸಂಕಲ್ಪ ಭಾವ ಈ ತರದ ಪರಿಮಳವನ್ನು ಹಾಕೊಂಡ್ರೆ ಅವರು ನಮ್ಮ ಯೋಚನೆಯನ್ನ ಹೊಂದಬೇಕು. ಇದೆಲ್ಲ ಬೇರೆ ಬೇರೆ ಇವತ್ತಿನ ಆಡ್ಗಳನ್ನೆಲ್ಲ ತೋರಿಸ್ತಾರಲ್ಲ ಅದೆಲ್ಲ ತುಂಬಾ ಚೀಪು, ಅದರಲ್ಲಿ ಎಂಥದ್ದು ಇಲ್ಲ. ಅದಕ್ಕಿಂತ ಚಂದದ, ಅದಕ್ಕಿಂತ ಅನ್ವರ್ಥವಾದ ಕೀಚಕನ ಬಾಯಿಗೆ ಹೇಳಿಸ್ತಾರೆ. ವಿರಾಟ ಪರ್ವದಲ್ಲಿ ದ್ರೌಪದಿಯನ್ನು ವಶ ಮಾಡಿಕೊಳ್ಬೇಕು ಅಂತ ಬಂದಾಗ ಹೆಣ್ಣನ್ನು ವಶ ಮಾಡಿಕೊಳ್ಬೇಕು ಅಂತಂದ್ರೆ ಯಾವ ತರದ ಸೆಂಟ್ ಹಾಕೊಳ್ಬೇಕು,
ಅದರಲ್ಲಿ ಹೆಣ್ಣಾದ್ರೆ ಯಾವ ತರದ ಹೆಣ್ಣು, ಕ್ಷತ್ರಿಯಳಾದ್ರೆ ಅವಳು ಏನನ್ನ ಅಪೇಕ್ಷೆ ಪಡ್ತಾಳೆ, ಅದ್ರಲ್ಲಿ ವೀರ ಭಾವ ಇರಬೇಕಾಗುತ್ತೆ, ಒಬ್ಳು ಸಾಮಾನ್ಯ ಆದ್ರೆ ಅವಳನ್ನ ಏನು, ಈ ತರ ಎಷ್ಟೆಷ್ಟು ಅಂದ್ರೆ ಒಂದು ಪರಿಮಳ ದ್ರವ್ಯದ ಬಗ್ಗೆ ಎಲಿಮೆಂಟ್ಸ್ ಎಷ್ಟು ಹಿಂದೆ ಗೊತ್ತಿತ್ತು ಅನ್ನೋದಕ್ಕೋಸ್ಕರ ಅವನು ಬಳಸಿದ ಅವನು ದುಷ್ಟ ಅವನು ದೇವರಿಗೆ. ಅದ್ರ ನಮ್ಗೆ ಕೊಡುವ ಸಂಗತಿಗಳು ಅದರಲ್ಲಿ ಗೊತ್ತಾಗುದು ಏನಂದ್ರೆ, ನಾವೇನು ಈಗಲೇ ಇದು ಫಸ್ಟ್ ಟೈಮ್ ನಾವೇನೋ ಹೊಸತು ಕಂಡಿಡಿದಿದ್ದೇವೆ ಅಂತ ಮಾತಾಡೋರ್ಗೆಲ್ಲ ಇದನ್ನ ಮುಖಕ್ಕೆ ತೋರಿಸಿದ್ರೆ ಇದೆಲ್ಲ ಆಗಿ ಹೋದದ್ದಪ್ಪ, ಅದು ಹೊಸ್ತೇನೋ ಇಲ್ಲ, ಇದನ್ನ ನೋಡಿ ನೋಡಿ ಸಾಕಾಗದವ್ರೆ ಬರ್ದಿಟ್ಟು ನಮ್ಮ ಮುಂದೆ ಬಿಟ್ಟು ಹೋಗಿದಾರ ಅದನ್ನ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಹೀಗೆ ಮೃದು ಕುಂಚಿತ ದೀರ್ಘೇಣ ಕುಸುಮ ಕುಸುಮೋತ್ತಮ ಧಾರಿಣ, ಅದು ಅತ್ಯಂತ ಮೆತ್ತನೆಯ ಹೂಗಳು, ಹೂ ತಾಗಿದ್ರೆ ಚುಚ್ಚದಂಗಿರ್ಬಾರ. ಆಮೇಲೆ ಕೇಶಪಾಶೇನ ಲವನ ಗಚ್ಚಮಾನ ವಿರಾಜತ, ಬೀಸಿದ ಕೂದಲಿನ ಗಾಳಿಯೇ ಅವನನ್ನ ಅರ್ಧ ಮಲಗಿಸಬೇಕು ಅಂತಹ ಒಳ್ಳೆಯ ಸ್ನಾನ ಮಾಡಿದ ನಂತರ ಅದಕ್ಕೆ ಹಾಕಿದ ಹೊಗೆ ಏನಿದೆ ಘಮ ಘಮ, ಆ ಹೊಗೆ ಅವನನ್ನ ಸೆರಿಬೇಕು. ಆ ತರದ್ದೆಲ್ಲ ತಯಾರು ಮಾಡಿಕೊಂಡು ದಿವ್ಯಾಂಕ ರಾಗವು ದಿವ್ಯ ಚಂದನ ರೂಷಿತವು ಸುಮುಖವು ಗಚ್ಚಂತ್ಯ ಹಾಲು ರುಚಿರವು, ಅನೇಕ ಆಭರಣಗಳನ್ನೆಲ್ಲ ತೊಟ್ಟುಕೊಂಡು ಶೀಘುಪಾನೇನ ಚಾಪೇನ ತುಷ್ಟಾಚ ಮದನೇನ ಚ, ಒಂಚೂರು ಒಂದ್ ಸಣ್ಣ ಡೋಸ್ ತಗೊಂಡಿದ್ದಾಳೆ, ಆದ್ರೆ ಅದು ಮೈ ಮರೆಯುವಂತದ್ದಲ್ಲ. ಶೀಘುಪಾನ ಅಂದ್ರೆ ಅದು ಯಾವುದೋ ವಸ್ತುತಃ ಅದು ಮದ್ಯವೇ, ಆದ್ರೆ ಅದು ಮತ್ತೇರಿಸುವ ಸಂತೋಷ ಕೊಡುವಂತಹದ್ದಷ್ಟೇ, ಮೈಯ ಮೇಲೆ ಒಂದು ಹೆಚ್ಚು ಭಾವವನ್ನು ಹುಟ್ಟು ಹಾಕುವ ಅದನ್ನ ಕುಡಿದು ತುಷ್ಟ ಬಹಳ ಸಂತೋಷ ಪಟ್ಟು ಮನ್ಮಥನನ್ನ ಜೊತೆಗಿಟ್ಟುಕೊಂಡು ಹೊರಟಿದ್ದೇನೆ ಎನ್ನುವ ಹಾಗೆ ಸೀದ ಹೋಗಿದ್ದಾಳೆ. ಉಪಾತಿಷ್ಠತ ತದ್ವೇಷ ಅರ್ಜುನ ಇರುವ ಜಾಗ ಇಷ್ಟೆಲ್ಲ ಹೇಳಿದ್ರ ಉದ್ದೇಶ ಏನಂದ್ರೆ, ಇಂಥ 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 ಅಟ್ರಾಕ್ಟಿವ್ ಆದಂತಹ ಪ್ರಸಂಗ ಇದ್ದಾಗಲೂ ಅರ್ಜುನ ಹೇಗೆ ತನ್ನ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡ ಅನ್ನೋದು ಹೇಳಿಕೋಸ್ಕರ ಇದಿಷ್ಟು ಹಿಂದಿನ ಮಾತುಗಳು ಬಂದವು. ಇದನ್ನೆಲ್ಲ ಯಾಕೆ ಬೇರೆ ವ್ಯಾಸ ವರ್ಣನೆ ಮಾಡಬೇಕು ಅಂತ ನಮ್ಗೆ ಅನಿಸುತ್ತೆ ಓದ್ತಾ ಹೋದಾಗೆ. ಆದ್ರೆ ಇದ್ರ ಹಿಂದೆ ಇರುವುದೇನಂದ್ರೆ, ಎಷ್ಟು ಎಷ್ಟು ವಿಲನ್ ಗಟ್ಟಿರ್ತಾನೋ ಅಷ್ಟು ಹೀರೋವಿಗೆ ಬೆಲೆ ಜಾಸ್ತಿ ಆಗುತ್ತೆ. ನೀವು ಒಂದು ಪೆಟ್ಟು ಕೊಟ್ಟ ಮಲಗಿದ ವಿಲನ್ ಅಂತ ತಂದಿಟ್ರೆ ಹೀರೋದ್ ಬಗ್ಗೆ ಏನು ಅನಿಸ್ತೇನೆ, ಅವನ್ನ ನಾನು ಹೊಡೆದ ಹೀರೋ ಅಂತ ಅನ್ಸುತ್ತೆ. ಹೀರೋಸ್ ಒಂದ್ ಸರ್ತಿ ಬ್ಯಾಕ್ ಗ್ರೌಂಡ್ ಕೊಡುವಾಗ ಅವನು ಹೆಜ್ಜೆ ಇಟ್ಟ ಅಂದ್ರೆ ಎಲ್ಲ ಎದುರುಗಡೆಯ ಅವನ ಪರಿವಾರದವರೆಲ್ಲ ಗಡಗಡ ಅಂತ ನಡುಗ್ತಾ ಇದ್ದು, ಹಾಗೆ ಈ ಎಲ್ಲ ದೃಶ್ಯಗಳು ಏನಿತ್ತು ಉದ್ದೇಶ ಅಂದ್ರೆ, ಮುಂದೆ ನಡೀಬೇಕಾದ ಘಟನೆಗೆ ಅದಕ್ಕೊಂದು ಸ್ಪಿರಿಟ್ ಕೊಡುತ್ತೆ, ಇಷ್ಟು ಸೆಳೆಯಲು ಅದು ಏನು ದೇವಲೋಕದ ಜಾಗ. ಉರ್ವಶಿ ಅತ್ಯಂತ ಸುಂದರಿ, ಅದು ನಾರಾಯಣನ ತೊಡೆಯಿಂದ ಹುಟ್ಟಿ ಬಂದವಳು, ಅಂದ್ರೆ ಉಳಿದವರಿಗೆಲ್ಲ ನಿಮ್ಗಿಂತ ಚೆನ್ನಾಗಿರೋಳನ್ನೇ ನಾನೇ ಕೊಡ್ತಿದ್ದೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಕೊಟ್ಟದ್ದು. ಅಂತಹ ಉರ್ವಶಿಯನ್ನ ಎದುರುಗಡೆ ತಂದು ನಿಲ್ಲಿಸಿದಾಗ ಅರ್ಜುನನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಇದೆಲ್ಲ ಪೂರ್ವಪೀಠಿಕೆ. ದ್ವಾರಕ್ಕೆ ಹೋಗಿದ್ದಾಳೆ, ಬಾಗಲಕಾಯಿನ ಹತ್ರ ಉರ್ವಶಿ ಬಂದಿದ್ದಾಳೆ ಅಂತ ಹೇಳ್ತಾಳೆ. ಒಳಕ್ಕೆ ಸಶಂಕಿತಮನಾಗ ಗಚ್ಚ ರಾಜನ್ ಪ್ರತ್ಯಾಗಚ್ಚ ತತಾನ್ನಿಶಿ ದೃಷ್ಟೇವ ಚೋರ್ವಶೀಂ ಪಾರ್ಥ ಲಜ್ಜಾ ಸಂವೃತ ಲೋಚನ ತದಾಭಿವಾದನ ಕೃತ್ವಾ ಗುರು ಪೂಜಾಂ ಪ್ರಯುಕ್ತವಾನ್, ಗುರು ಪೂಜಾಂ ಪ್ರಯುಕ್ತವಾನ್. ತಕ್ಷಣ ಎದ್ದು ನಿಂತಿದ್ದಾನೆ, ಆಕೆ ಬಂದಿದ್ದಾಳೆ ಅಂತ ಗೊತ್ತಾದಾಗ ಒಬ್ಬ ಮನೆಗೆ ಅತಿಥಿ ಬಂದಾಗ ಯಾವ ರೀತಿ ನಡ್ಕೊಳ್ಬೇಕೋ ಅದೆಲ್ಲವನ್ನೂ ಮಾಡಿದ್ದಾನೆ. ಅಭಿವಾದಯೇ ತ್ವಾಂ ಶಿರಸಾ ಪ್ರವರಾಪ್ಸರ ಸಾಂಬರೇ, ಅದ್ರ ಆ ಶಬ್ದ ಎಷ್ಟು ಚಂದ, ಪ್ರವರಾಪ್ಸರ ಸಾಂಬರೇ, ಅಪ್ಸರಸ್ಸಿನಲ್ಲಿ ಅತ್ಯಂತ ಶ್ರೇಷ್ಠಳೆನಿಸಿದವರಲ್ಲಿ ಶ್ರೇಷ್ಠಳೆನಿಸಿದವಳೇ ಅಭಿವಾದಯೇ, ನಾನು ನನ್ನನ್ನ ನಿನಗೆ ನಮಸ್ಕರಿಸಿ ಒಪ್ಪಿಸಿಕೊಂಡಿದ್ದೇನೆ. ಕಿಂಚ ಆಗಮನ ಕೃತ್ಯಂ, ಬಂದ ಕೆಲಸ ಏನಿತ್ತು, ಬ್ರೂಹಿ ಸರ್ವಂ ಯಥಾ ತಥಂ, ಬೇಕು ಅಂತ ಹೇಳಿದ್ರೆ ನಾನೇ ಬರ್ತಿದ್ದೆ, ಇಲ್ಲಿ ತನಕ ಬಂದು ನನಗೆ ನೀವು ಶ್ರಮ ತಗೊಂಡು ಬರುವುದು ನನಗೆ ಸರಿ ಹೋಗಲಿಲ್ಲ, ಏನು ಹೇಳಬೇಕಿದ್ಯೋ ಅದನ್ನ ಹೇಳಿ. ಕಿಮಾಜ್ಞಾಪಯಸೇ ದೇವಿ, ತಾಯಿ ಏನು ಆಜ್ಞಾಪನೆ ಮಾಡ್ತಾ ಇದ್ದಿ ಹೇಳು. ಪ್ರೇಷ್ಯಸೆ ಅಹಂ ಉಪಸ್ಥಿತ, ಒಂದು ಸರ್ತಿ ಯಾರನ್ನಾದ್ರೂ ಹೇಳಿ ಕಳುಹಿಸಿದ್ರೆ ನಾನೇ ಓಡ್ಕೊಂಡು ಓಡ್ಕೊಂಡು ಬರ್ತಿದ್ದೆ, ನಾನು ನೀವು ಹೇಳಿದ್ದನ್ನ ನಡೆಸಿಕೊಡುವ ಒಬ್ಬ, ಯಾಕಂದ್ರೆ ದೇವಲೋಕಕ್ಕೆ ನಾನು ಬಂದವನೀಗ, ನಿಮ್ಗೆ ಅತಿಥಿಯಿಂದ ಗೌರವ ಇರ್ಬೋದು ಆದ್ರೆ ನೀವು ದೊಡ್ಡವರು, ನಾನು ಇಲ್ಲಿ ನಿಮ್ಗೆ ಕೆಲಸದವನು ಇದ್ದ ಹಾಗೆ, ನಾನು ಏನ್ ಕೆಲಸ ಮಾಡಬೇಕು ಹೇಳಿ. ಆಗ ಒಂದು ಸ್ವಲ್ಪವೂ ಕಂಡಾಗ ಮೊದಲು ನಾಚಿಕೆ ಪಟ್ಟ, ಆದ್ರೆ ನಾಚಿಕೆ ಪಟ್ಟದ್ದೇನಂದ್ರೆ ದೊಡ್ಡವರು ನನ್ನ ಮನೆ
ಮೂರನೇ ಬನ ತನಕ ಬರುವ ಹಾಗಾಯ್ತಲ್ವ ಅನ್ನೋ ನಾಚಿಕೆ ಅಂತ ಆಮೇಲೆ ಗೊತ್ತಾಯ್ತು ಅವನಿಗೆ. ಅದು ಮೊದಲು ನಾಚಿಕೆ ಪಟ್ಟಾಗ ಓಹ್ ನನ್ನನ್ನು ನೋಡಿ ಎಷ್ಟು ನಾಚಿಕೆ ಪಟ್ಟ ಅಂತ ಅನ್ಕೊಂಡು ಮುಂದಿನ ವಾಕ್ಯ ಅಕಾಮಂ ಫಲ್ಗುನಂ ದೃಷ್ಟ್ವ. ಆದ್ರೆ ಅವನಲ್ಲಿ ಯಾವುದೇ ವಿಕಾರಗಳೇ ಇರಲಿಲ್ಲ, ನಾಚಿಕೆ ಇತ್ತು. ಆ ನಾಚಿಕೆಯಲ್ಲಿ ಇದ್ದದ್ದು ಗೌರವದ ನಾಚಿಕೆ ಹೊರತು ಅವಳಲ್ಲಿ ಯಾವುದೇ ಬಯಕೆಗಳು ಅವನನ್ನ ಆಕರ್ಷಿಸಲಿಲ್ಲ ಅಂತ ಅವಳಿಗೆ ಗೊತ್ತಾಯ್ತು. ಇಂಗಿ ತಜ್ಞ ತಥೋರ್ವಶಿ. ಆದ್ರೆ ಗಂಧರ್ವನ ಮನಸ್ಸಿನಲ್ಲಿ ಗಂಧರ್ವ ಚಿತ್ರಸೇನೆ ಏನ್ ಹೇಳಿದ್ನು ಅದೆಲ್ಲವನ್ನು ಅವನ ಮುಂದೆ ವಾಚಯಾಮಾಸ ಹೇಳಿದ್ರು. ಹೀಗೆ ನೀನು ನನ್ನನ್ನ ನೋಡ್ತಾ ಇದ್ದೀ ಇತ್ಯಾದಿ ಎಲ್ಲ ನನಗೆ ಹೇಳಿದ್ರು, ಅದಕ್ಕೋಸ್ಕರ ನಾನು ನಿನ್ನ ಸೇವೆಗೋಸ್ಕರ ಬಂದಿದ್ದೇನೆ. ಯಥಾ ಮೇ ಚಿತ್ರಸೇನೇನ ಕಥಿತ ಮನುಜೋತ್ತಮ ತತ್ತೇಹಂ ಸಂಪ್ರವಕ್ಷ್ಯಾಮಿ ಯಥಾ ಚಾಹಮಿಹಾಗತ. ಚಿತ್ರಸೇನ ನನ್ನನ್ನು ಯಾಕೆ ಬರ್ಲಿಕ್ಕೆ ಹೇಳಿದ್ನೋ ಅದನ್ನೇ ನಾನು ನಿನಗೆ ಹೇಳ್ತಾ ಇದ್ದೇನೆ. ಇನ್ ಮಹೇಂದ್ರ ಅತ್ಯಂತ ಮನೋರಮಳಾದಂತಹ ನನ್ನನ್ನ ನೀನು ನೋಡಿ ಈ ಸ್ವರ್ಗದಲ್ಲಿ ಅತ್ಯಂತ ಹೆಚ್ಚಿನ ಸುಂದರಿ ಅಂತನಿಸುವ ದೃಷ್ಟಿಯಿಂದ ನನ್ನನ್ನು ನೀನು ಬಯಸಿದ್ದಿ ಅನ್ನುವ ಕಾರಣಕ್ಕಾಗಿ ಕಳುಹಿಸಿಕೊಟ್ಟಿದ್ದಾನೆ. ಇನ್ನು ಕೆಲವೆಲ್ಲ ವಿಷಯಗಳು ಹೇಳ್ತಾಳೆ ಇಲ್ಲಿ ಏನೇನು ನಡೆಯುತ್ತೆ. ದೇವಲೋಕದ ವಿಶೇಷ ಏನು, ವೀಣೆಯನ್ನು ನುಡಿಸುವುದು, ವಾದ್ಯಗಳನ್ನು ನುಡಿಸುವುದು, ಗೀತೆಗಳನ್ನು ಹಾಕುವುದು, ಇದೆಲ್ಲವೂ ನಾವು ಅಪ್ಸರಸ್ಸಿನಲ್ಲಿ ನಡೆಯುವಂತಹ ಕೆಲಸ. ಸರ್ವಾಪ್ಸರಸ್ಸು ಮುಖ್ಯಾಸು ಪ್ರವೃತ್ತಾಸು ಕುರುತ್ವ ತ್ವಂ ಕಿಲ ಅನಿಮಿಷ ಪಾರ್ಥ ನಾನೇಕಾನ್ ತತ್ರ ದೃಷ್ಟವಾನ್. ಅಲ್ಲಿ ರುದ್ರರಿದ್ರು, ಸಿದ್ಧರಿದ್ರು, ಚಾರಣರಿದ್ರು, ಅದ್ಭುತವಾದ ತೋಟ ಇದ್ದು, ಬೇರೆ ಬೇರೆ ತರದ ವೈಭವದ ಮನೆಗಳಿದ್ವು, ಇದೆಲ್ಲದರ ನಡುವೆ ನಿನ್ನ ದೃಷ್ಟಿ ಏಕಾಕಿನಿಯಾದ ನನ್ನ ಮೇಲೇನೆ ಇತ್ತಲ್ವಾ. ನೋಡ್ಲಿಕ್ಕೆ ಸಾವಿರ ವಸ್ತುಗಳಿದ್ವು, ಅದೆಲ್ಲವನ್ನು ಬಿಟ್ಟು ನೀನು ನನ್ನನ್ನು ಗಮನಿಸ್ತಾ ಇದ್ದಾದ್ರಿಂದಾಗಿ ಪಾರ್ಥ ನಾನೇಕಾನ್ ತತ್ರ ದೃಷ್ಟವ. ನೀ ನನ್ನನ್ನೇ ಆಗ್ಲೇ ನೋಡಿದಾಳು, ಅವನು ನೋಡ್ತಾ ಇದ್ದಾನೆ ಅನ್ನೋದನ್ನು ನೋಡಿದಾಳೆ. ಆದ್ರೆ ಅದನ್ನ ಬಹಳ ಗಂಭೀರವಾಗಿ ತಗೊಳ್ಳದೆ ಇದ್ದದನ್ನ ಚಿತ್ರಸೇನನ ಮಾತಿನಿಂದ ಗಂಭೀರವಾಗಿ ತಗೊಂಡು ಇದನ್ನೀಗ ಎಲ್ಲಾ ಅಪ್ಸರೆಯರಲ್ಲಿ ಇರಬೇಕಾದ್ರೆ ಎಲ್ಲಾ ಅಪ್ಸರೆಗಿಂತ ನನ್ನನ್ನು ಮಾತ್ರ ನೀನು ಗಮನಿಸಿದ್ಯಲ್ವಾ, ಅದನ್ನು ನನ್ನ ಮನಸ್ಸನ್ನು ಇಟ್ಟುಕೊಂಡು ಇಲ್ಲಿ ತತ ಶಕ್ರೇಣ ಸಂದಿಷ್ಟ, ಅದಕ್ಕೋಸ್ಕರ ಇಂದ್ರನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಅಂತ ಪ್ರಾಪ್ತ ಕಮಲಪತ್ರಾಕ್ಷ ಸಚನ ಅಬ್ರವೀತ್ ಸ್ವಯಂ. ನ ಕೇವಲ ಹಿ ಚಕ್ರೇಣ ಪ್ರೇಷಿತ ಚಾಹನಾಗತ ಚಿರಾಭಿಲಷಿತೋ ವೀರ ಮಮಾಪ್ಯೇಶ ಮನೋರಥ. ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಯಾರನ್ನಾದ್ರೂ ಕಳಿಸಬೇಕು ಅಂತ ನನ್ನನ್ನು ಕಳಿಸಿದ್ದಲ್ಲ, ನನ್ನ ಮನಸ್ಸಿನಲ್ಲೂ ನಿನ್ನ ಬಗ್ಗೆ ಅತ್ಯಂತವಾದ ಪ್ರೀತಿ ಇದೆ. ಆ ಪ್ರೀತಿಯನ್ನ ನಿನಗೆ ಒಪ್ಪಿಸ್ಲಿಕ್ಕೆ ನಿನ್ನ ಸೇವೆ ಮಾಡಿ ತವ ಅಂತಿಕಂ ಅನುಪ್ರಾಪ್ತ ಶುಶ್ರೂಷಿತು ಅರಿಂದವ. ನೀನ್ ನನಗೆ ಸೇವೆ ಮಾಡ್ತೇನೆ ಅಂತ ಶಬ್ದ ಬಳಸಬೇಡ, ನಾನು ನಿನ್ನ ಸೇವೆಗೆ ಅಂತ ಬಂದವಳು. ಅದಕ್ಕೆ ಒಡೆಯನ ಆದೇಶವೂ ಇದೆ, ನಿನ್ನ ತಂದೆಯ ಆದೇಶದಲ್ಲಿ ತಂದೆ ಅಂತ ಬಳಸ್ತಾಳವಳು. ನಿನ್ನ ತಂದೆಯ ಆದೇಶವೂ ಇದೆ, ಯಾಕೆಂದ್ರೆ ತಂದೆ ಹೇಳದೆ ದೊಡ್ಡವರ ಆಜ್ಞೆ ಇಲ್ಲದೆ ನಾನೇನು ತಪ್ಪು ಮಾಡ್ತಾ ಇದ್ದೇನೆ ಅಂತ ನೀವು ಗಿಲ್ಟಿ ಫೀಲ್ ಆಗ್ಬೇಕಾದ ಅಗತ್ಯ ಇಲ್ಲ. ಇದು ಈ ಲೋಕಕ್ಕೆ ಸಹಜವಾದದ್ದೇ. ನನ್ನ ಮನಸ್ಸಿನಲ್ಲೂ ಬಯಕೆ ಇತ್ತು, ನಿನ್ನ ತಂದೆಯ ಒಪ್ಪಿಗೆಯೂ ಇದೆ, ಅದರಿಂದಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನೀನು ನನ್ನ ಸೇವೆಯನ್ನು ಸ್ವೀಕರಿಸಬೇಕು. ಚಿರಾಭಿಲಷಿತ, ಬಹಳ ದೀರ್ಘಕಾಲದ ಬಯಕೆ ನನ್ನಲ್ಲೂ ಒಳಗಿಲ್ಲದೆ ಇತ್ತು, ಅದನ್ನ ನಾನು ಈಗ ವ್ಯಕ್ತಪಡಿಸ್ತಾ ಇದ್ದೇನೆ ಅಷ್ಟೇ ಅಂತ ಹೀಗೆ ಹೇಳುವಾಗ ಅಹಂಕಥಾ ಬ್ರುವಂತಿ ಶುತ್ವಾ ಘೃಷಂ ಲಜ್ಜಾನ್ವಿತೋರ್ಜುನ ನಾಚಿ ನೀರಾಗಿ ಹೋದ. ಉವಾಚ ಕರ್ಣೋ ಹಸ್ತಾಭ್ಯಾಂ ವಿದ್ಯಾ ವಿದಾಯ. ಎರಡು ಕೈಗಳನ್ನ ಕಿವಿಯಲ್ಲಿ ಜೋರಾಗಿ ಮುಚ್ಚಿಕೊಂಡು ಶಾಂತಂ ಪಾಪಂ ಅಂತ ಜೋರಾಗಿ ಕಿರಿಚಿಕೊಂಡ. ತ್ರಿದಶೋತ್ತಮ, ಏನ್ ಮಾತಾಡ್ತಾ ಇದ್ದೀರಿ ನೀವು, ಯಾವ ರೀತಿಯ ಈ ತರದ ಒಂದು ಮಾತು ನಿಮ್ಮಿಂದ ನಾನು ಬರಬಹುದು ಅಂತ ನಿರೀಕ್ಷೆ ಮಾಡಲಿಲ್ಲ ಅಂತ. ದುಶ್ರುತಂ, ಕೇಳಬಾರದನ್ನ ನಾನು ಕೇಳ್ತಾ ಇದ್ದೇನೆ. ದುಶ್ರುತಂ ಮೇತು ಸುಭಗೆ ಯನ್ಮಾಂ ವದಸಿ ಭಾಮಿನಿ ಗುರುದಾರೈಹಿ ಸಮಾನಾಮೆ ನಿಷ್ಠೆಯೇನ ವರಾಹನೆ. ನೀ ಗುರುದಾರ ಅಂದ್ರೆ ಗುರುವಿನ ಹೆಂಡತಿ. ಗುರುವಿನ ಹೆಂಡತಿಯನ್ನ ನಾನು ಬಯಸಿದ ಪಾಪಕ್ಕೀಡಾಗ್ತೇನೆ ನಿಮ್ಮನ್ನು ಬಯಸಿದ್ರೆ. ನೀವು ಏನ್ ಹೇಳ್ತಾ ಇದ್ದೀರಿ ಅಂತ ನನಗೆ ಅರ್ಥ ಆಗ್ಲಿಲ್ಲ. ನನಗೆ ಕುಂತಿ ಹೇಗೋ ಶಚಿ ಹೇಗೋ ನೀವು ಹಾಗೇನೆ. ಕುಂತಿ ಅನ್ನೋದು ಹೇಗೆ ನನ್ನ ದೊಡ್ಡ ಸ್ಥಾನದಲ್ಲಿ ನನ್ನ ಪೂಜ್ಯಳು, ಶಚಿ ಇಂದ್ರನ ಹೆಂಡತಿ. ಶಚಿ ಹೇಗೆ ನನಗೆ ಈ ಜಾಗದಲ್ಲಿದ್ದಾಗ ಅಂದ್ರೆ ಎಷ್ಟು ಎಚ್ಚರಿಕೆ ಮಾತು ಇದು ಅಂತಂದ್ರೆ, ಅವತಾರ ಬಂದಾಗ ತನ್ನ ಮೂಲ ರೂಪದ ಹೆಂಡತಿ ಅಂತನೂ ಹೋಗಿ ಅಲ್ಲಿ ಆಕ್ರಮಣ ಮಾಡುವ ಹಾಗಿಲ್ಲ. ಇನ್ನು ನಹುಷ ಎಂತ ತಪ್ಪು, ಸ್ವತಃ ಅವನೇ ಇನ್ನೊಂದು ರೂಪದಿಂದ ಇದ್ದಾಗ ಮಾನುಷನಾಗಿ ಬಂದಾಗ ಅವನನ್ನು ಬಯಸುವ ಹಾಗಿಲ್ಲ. ಅಂಥದ್ರಲ್ಲಿ ಇನ್ನು ನಹುಷನಾಗಿ ಬಂದವನಲ್ಲಿ ಎಂಥ ದೊಡ್ಡ ತಪ್ಪಿರಬಹುದು. ಗುರುದಾರ ಅಂತ ಅದಕ್ಕೆ ಶಬ್ದ ಇರಬಹುದು. ನನ್ನ ಗುರುವಿನ ಸಮಾನ ಸ್ಕಂದದಲ್ಲಿ ಇರುವವರನ್ನ ನಾನು ಹಂಚಿಕೊಳ್ಳುವುದಕ್ಕೆ ಬಯಸಿದ್ರೆ ಎಂಥ ತಪ್ಪು, ಅಂತ ತಪ್ಪಾಗ್ತಾ ಇದೆ. ಎಚ್ಚೇಕ್ಷಿತಾಸಿ ವಿಸ್ಪಷ್ಟಂ ವಿಶೇಷೇಣ ಮಯಾ ಶುಭೆ. ನಿನ್ನ ವಿಶೇಷವಾಗಿ ಕಂಡಿದ್ದೇನೆ ಅನ್ನೋದು ಸತ್ಯ, ಆದ್ರೆ ಈ ಭಾವ ಯಾವುದೂ ಇರಲಿಲ್ಲ.
ಸಹಜವಾಗಿ ನೃತ್ಯದ ಗಮನವನ್ನು ಹರಿಸುವಾಗ ಎಲ್ಲರಿಗಿಂತ ಚಂದ ಅನೇಕ ಲಾಸ್ಯವನ್ನು ತೋರ್ತಾ ಇದ್ದದ್ದು ಅದು ನೃತ್ಯದಲ್ಲಿ ಅಭಿನಯದಲ್ಲಿ ಮತ್ತು ಹಾಡಿಗೆ ತಮ್ಮ ಭಾವವನ್ನು ಜೊತೆ ಜೊತೆಗೆ ಸೇರಿಸಿಕೊಂಡು ಹೇಳ್ತಾ ಇದ್ದದ್ದು ನನ್ನ ಕಲಿಕೆಯ ಪಾಠಕ್ಕೆ ಒಂದು ಟೆಕ್ಸ್ಟ್ ಬುಕ್ ಇದ್ದ ಹಾಗೆ ನಿಮ್ಮ ಗಮನಿಸ್ತಾ ಇದ್ದೆ ಹೊರತು ಇನ್ನಾವ ಭಾವವು ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರಲಿಲ್ಲ ಅಂತ ಹೀಗೆ ಒಂದೇ ಸರ್ತಿ ಗಾಬರಿಯಾಗಿ ಅವನು ಆ ಸಂದೇಹ ಅಂದ್ರೆ ಅವಳು ಆಕ್ಷೇಪ ಮಾಡಿದ್ದನ್ನ ತಕ್ಷಣ ಉತ್ತರ ಕೊಟ್ಟು ಹೇಳುತ್ತಾನೆ ಇದರಲ್ಲೇನಾಗಿದೆ ಅಂದ್ರೆ ಒಂದು ಪೇಜ್ ಹಿಂದೆ ಮುಂದಾಗಿದೆ ನನಗೆ ಅದನ್ನ ಈಗ ಹುಡುಕಿದ್ದೀವಿ ತಕ್ಷಣೇ ಕಾರಣ ಸರ್ವಂ ಶೃಣು ಸತ್ಯೇನ ಸುಸ್ಮಿತೆ ಖಂಡಿತ ನಿನ್ನ ಹೃದಯದ ಭಾವವನ್ನು ನಾನು ಅಪಮಾನಿಸಬೇಕು ಅಂತ ಈ ಮಾತನ್ನು ಹೇಳ್ತಾ ಇಲ್ಲ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನೇ ಹೇಳ್ತಾ ಇದ್ದೇನೆ ಇಯಂ ಪೌರವ ವಂಶಸ್ಯ ಜನನೀ ಸುಧತೀತಿ ಚ ನೀನು ಪೌರವ ವಂಶದ ಹಿರಿಯಳು ನೀನು ತ್ವಾಮಹಂ ದೃಷ್ಟವಾನ್ ತತ್ರ ವಿಸ್ಮಯೋತ್ಫುಲ್ಲ ಲೋಚನ ನಮಾಂ ಅರ್ಹಸಿ ಕಲ್ಯಾಣಿ ಅನ್ಯಥಾ ಧ್ಯಾತುಮತ್ ಅಪ್ಸರ ಗುರೋಹ ಗುರುತರಾಮೇತ್ವಂ ಮಮತ್ವಂ ವಂಶವರ್ಧಿನಿ ನನ್ನ ವಂಶದ ವರ್ಧನೆ ಮಾಡಿದವು ನೀನು ಪುರೂರವಸ್ಥೆಗೆ ಹೆಂಡತಿ ಆಗಿದ್ದಲ್ಲ ಊರ್ವಶಿ ಪುರೂರವಸ್ಥೆಯವನ ಪೂರ್ವಜ ಅಲ್ವಾ ಪುರೂರವಸ್ಥ ವಂಶದಲ್ಲಿಯೇ ಮುಂದೆ ಈ ಅಂದ್ರೆ ತನ್ನ ಪೂರ್ವಜರಿಗೆ 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 ಪೂರ್ವಜ ಎಷ್ಟು ತಲೆ ಅಂತ ಲೆಕ್ಕ ಹಾಕಿ ಶಿಕ್ಷಾಪಟ್ಟ ತಲೆ ಹಿಂದೆ ಆದ್ರೆ ತನ್ನ ಅದಕ್ಕೆ ಅವಳು ವಂಶವರ್ಧಿನಿ ಅಂತ ಹೇಳಿ ನನ್ನ ವಂಶವನ್ನು ನಮ್ಮ ಮನೆಯ ವಂಶವನ್ನು ವೃದ್ಧಿ ಮಾಡಿದವಳು ಹಾಗಾಗಿ ನೀನು ನನಗೆ ಕೋಲಜ್ಜಿನಿ ಕೋಲಜ್ಜಿ ಅಜ್ಜಿ ಆದವಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ನೋಡಿದ್ದಷ್ಟೇ ಅವರು ನಾನು ನಿನ್ನ ಮೇಲೆ ಯಾವ ನನ್ನ ಇಡೀ ದೃಶ್ಯವನ್ನು ಎಷ್ಟು ಚೆನ್ನಾಗಿ ಅವನದನ್ನ ಚಿಕ್ಕದು ಮಾಡ್ಕೊಂಡ್ ಬಿಟ್ಟ ಅಂದ್ರೆ ನನ್ನ ಮನಸ್ಸಲ್ಲಿ ಏನು ಇರ್ಲೇ ಇಲ್ಲ ಯಾವಾಗ್ಲೂ ಹೀಗೆ ಆಗುದು ನಮ್ಗೆ ಈ ಎಳೆ ವಯಸ್ಸಲ್ಲಂತೂ ಇಂಥದ್ದೆಲ್ಲ ತುಂಬಾ ಅನ್ಸುದು ಜಾಸ್ತಿ ಯಾರೋ ನಕ್ರು ಅಂದ್ರೆ ಅದಕ್ಕೆ ಏನೋ ನೂರು ಅರ್ಥ ಅದು ಎಲ್ಲಿ ಇರುತ್ತೆ ಯಾಕಿರುತ್ತೆ ಅವ್ರು ಏನೋ ಒಂದು ಕೊಟ್ರು ಯಾಕೆ ಹಾಕೊಟ್ರು ಈ ಕೆಲವರಿಗೆ ಏನು ಅಂದ್ರೆ ಕೆಟ್ಟದನ್ನ ಯೋಚನೆ ಮಾಡೋರಿಗೆ ಅವ್ರು ಯಾಕೆ ಅಲ್ಲೇ ಹೋಗಿ ಮಾತಾಡಿದ್ರು ಇವ್ರ ಹತ್ರ ಮಾತಾಡ್ಬಿಡಿತು ಇಲ್ಲಿ ಇದ್ದವ್ರನ್ನ ಬಿಟ್ಟು ಅಲ್ಲೋಗಿ ಕೇಳ್ತಾರೆ ಅಂದ್ರೆ ನನ್ನ ಹತ್ರ ಏನೋ ಮುಚ್ಚಿರ್ಬೇಕು ಅಂತ ಕೇಳ್ತಾರೆ ಇವನಿಗೆ ಏನು ತಲೆ ಇರಲ್ಲ ಅಲ್ಲೋ ಇಲ್ಲಿ ಹೋಗುವಾಗ ನೆನಪಾಗ್ಲಿಲ್ಲ ಅಲ್ಲಿ ಹೋದಾಗ ನೆನಪಾಗಿ ಕೇಳೋದು ಅಷ್ಟೇ ಅದೇ ಅದೇನಂದ್ರೆ ಅದು ಅವ್ರು ಮಾಡಿದ್ ಬೇಕು ಅಂತ ಇದು ಹಾಗಲ್ಲ ನಾನು ಹೇಳಿದ್ರು ಹಾಗೆ ಅನ್ಕೊಳ್ಳೋದೇ ಜಾಸ್ತಿ ನಾವು ಅಲ್ಲೇನೋ ನಡೀಲಿಕ್ಕಿರಲ್ಲ ಅದು ವಸ್ತುತ ಅತ್ಯಂತ ಸಹಜವಾಗಿ ನಡೀತಾ ಇರುತ್ತೆ ಆದ್ರೆ ಅದನ್ನ ನಾವು ತೆಗೆದುಕೊಳ್ಳುವ ರೀತಿ ಒಂದು ಕೆಟ್ಟದು ಅಂತ ಬಂದಾಗ ತೀರಾ ಅದನ್ನ ಅನಲೈಸ್ ಮಾಡೋದು ಜಾಸ್ತಿ ಮೊನ್ನೆ ಹಾಗಾಗಿತ್ತು ಅದರ ಮೊನ್ನೆ ಹೀಗಾಗಿತ್ತು.